ವಿಧಾನಸಭಾ ಕ್ಷೇತ್ರದ ಕಾವೇರಿ ನಗರದ ಮುಖಂಡರಾದ ಸುಮಾರು ಹಿರಿಯ 30-40 ವರ್ಷದ ಹಿರಿಯ ಕಾಂಗ್ರೆಸ್ನ ಮುಖಂಡರಾದಂತಹ ಯಲ್ಲಪ್ಪಣ್ಣರು ಮತ್ತು ಅವರ ಸಂಗಡಿಗರು ಅಪಾರವಾದ ಒಂದು ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ದಿನ KPCC ಕಾರ್ಯಾಧ್ಯಕ್ಷರಾದಂತಹ ನಮ್ಮ GC ಚಂದ್ರಶೇಖರ್ ಅಣ್ಣನವರ ಒಂದು ನೇತೃತ್ವದಲ್ಲಿ ಮತ್ತು ಶಿವಾಜಿನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಮತ್ತು ನಮ್ಮ ಬೆಂಗಳೂರು ಪೂರ್ವ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ನಮ್ಮ ನಂದಕುಮಾರ್ ಅಣ್ಣವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಾದಂತಹ ಗಪ್ಪಾರ್ ಬೇಗಣ್ಣವರು ನಮ್ಮ ಶಂಕರ್ ರೆಡ್ಡಿ ಅಣ್ಣರವರ ಒಂದು ಮಾರ್ಗದರ್ಶನದಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಅವರ ಸೇರ್ಪಡೆಯಿಂದ ಆ ಗಡಚಪ್ಪಾಳ್ಯ ವಾರ್ಡ್ನಲ್ಲಿ ನಮಗೆ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಬಂದಿದೆ. ಅವ್ರಿಗೂ ಕೂಡ ಈ ಕಷ್ಟ ಕಾಲದಲ್ಲಿ ನಾವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ನಮ್ಮ ಅಭ್ಯರ್ಥಿಗಳ ಪರವಾಗಿ ಮನ್ಸೂರ್ ಅಲಿ ಖಾನ್ ಅವರ ಪರವಾಗಿ ಅವರು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಕೈಗೊಂಡಿದ್ದಾರೆ. ಆದ್ರಿಂದ ಅವ್ರಿಗೂ ಕೂಡ ಮುಂದೆ ಪಕ್ಷದಲ್ಲಿ ಮತ್ತು ಉನ್ನತ ಒಂದು ಸ್ಥಾನಗಳು ದೊರೆಯುತ್ತೆ ಅಂತ ನಿರೀಕ್ಷೆಯೊಂದಿಗೆ ಅವ್ರಿಗೆ ನಾವು ಸ್ವಾಗತ ಪವರ್ಫುಲ್ ಲೀಡರ್ ಕಾಂಗ್ರೆಸ್ ಇಲ್ಲಿ ಆ ಭಾಗದಲ್ಲಿ ಬಂದಿದ್ದಾರೆ, ಕಾಂಗ್ರೆಸ್ಗೆ ಮರಳಿ ಬಂದಿದ್ದಾರೆ. ಹಳೆ ಕಾಂಗ್ರೆಸ್ನವರು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ನಾಗೇಶ್ ಅವರು ಮತ್ತು ಅನಿಲ್ ಕುಮಾರು ಇನ್ಚಾರ್ಜ್ ಶಂಕರ್ ರೆಡ್ಡಿ ಅವರು ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ ಬೆಂಗಳೂರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಸ್ಪೆಷಲಿ ಮಹದೇವಪುರದಲ್ಲಿ ನಮ್ಗೆ ಬಲ ಬಂದಿದೆ. ಯಾಕಂದರೆ ಕಾವೇರಿ ನಗರದಲ್ಲಿ ನಮ್ಗೆ ಯಾರು ಮುಖಂಡರು ಇರಲಿಲ್ಲ. ಇವತ್ತು ನಾವು ಅಲ್ಲಿ ಸುಮಾರು ಒಂದು 10,000 ಓಟಿದೆ ಕಾವೇರಿ ನಗರ. ಸೊ ಯಲ್ಲಪ್ಪನವ್ರು ಬಂದಿರೋದ್ರಿಂದ ಕಾವೇರಿ ನಗರ ಆಗಲಿ, ವಾರಾಣಸಿ ಆಗಲಿ ಮತ್ತು ಅಕ್ಕಪಕ್ಕ ಗ್ರಾಮಗಳಿಗೆಲ್ಲ ಭಾಳ ನಮಗೆ ಅನುಕೂಲ ಆಗಿದೆ. ಸೊ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಗೆಲ್ಸೋಕ್ಕೋಸ್ಕರ ಅವರು ಬಂದಿದ್ದಾರೆ, ಇವತ್ತು ಶ್ರಮ ಪಟ್ಟಿದ್ದಾರೆ. ಸೊ ಇವತ್ತು ಕಾಂಗ್ರೆಸ್ಗೆ ಭಾಳ